ಹೆಣ್ಮಕ್ಳಿಗೆ ಉದ್ದನ ಕೂದ್ಲ, ದಪ್ಪ ಕೂದ್ಲ, ಸಿಲ್ಕಿ ಶೈನಿ ಕೂದ್ಲ, ಇದು ಬಿಟ್ರಪ್ಪ ಅಂತಂದ್ರೆ ಲಕ್ಷಗಟ್ಟಲೆ ಒಡವೆನ ಬೇಡ್ರಿ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಕೇಶ ರಾಶಿನೇ ಒಂದು ಆಭರಣ. ಸೊ ಇಲ್ಲಿ ಒಂದು ವೀಕ್ದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಲಿಕ್ಕತ್ತೀವಿ. ಸೊ ಇಷ್ಟೊಂದು ಸೂಪರ್ ಆಗಿದೆ. ಜಸ್ಟ್ ಈ ಒಂದು ವಾಟರ್ನ, ಈ ಒಂದು ನೀರನ್ನು ಯೂಸ್ ಮಾಡಿರಿ, ನಿಮ್ಮ ಕಣ್ಣನ್ನು ನೀವೇ ನಂಬೋಕ್ಕಾಗಲ್ಲ. ರೀಗ್ರೋತ್ ಅಂದರೆ ಗ್ರೋತ್ ನಿಂತಿದ್ರೆ ಅದು ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಇದನ್ನು ಸ್ಪ್ರೇ ಮಾಡಿರಿ ಸಾಕು, ಬರೀ ನೀರು ರೀ, ಮತ್ತೇನು ಬೇಡ. ನೀವು ಕೂದಲು ಉದುರ್ಲಿಕ್ಕತ್ತಾವ ಅಂಥೇಳಿ ನೀವು ಶಾಂಪು ಚೇಂಜ್ ಮಾಡೋದು, ಆಯಿಲ್ ಚೇಂಜ್ ಮಾಡೋದು ಏನು ಬೇಕಾಗೇ ಇಲ್ಲ. ಇಲ್ಲಿ ಜಸ್ಟ್ ನೀವು ಮನೆ ಒಳಗೆ ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಕೂದಲನ್ನು ರೀಗ್ರೋತ್ ಮಾಡ್ಕೊಳ್ಬೋದು, ನಿಮ್ಮ ಹೇರ್ ಫಾಲ್ನ ಕಡಿಮೆ ಮಾಡ್ಕೊಳ್ಬೋದು. ಅಂದರೆ ಕೂದಲು ಉದುರೋದನ್ನು ನಿಲ್ಲಿಸ್ಬೋದು, ಕೂದಲು ದಪ್ಪ ಸಿಲ್ಕಿ ಶೈನಿ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಬೆಳೆಸ್ಕೋಬೋದು. ಸೊ ಅಷ್ಟೊಂದು ಸೂಪರ್ ಆಗಿದೆ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದ ಹೋಗಬಾರ್ದ್ರಿ. ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡಿವಿ, ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ. ಸೊ ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ನಿಮಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಬೇಕಪ್ಪ ಅಂದರೆ ಸ್ಕಿಪ್ ಮಾಡಿದಂಗೆ ನೀವು ಎಂಡ ತನಕ ನೋಡಲೇಬೇಕ್ರಿ. ಸೊ ಇದು ಎನ್ಸೆಂಟ್ ಕಾಲದಿಂದ ನಾವು ಇಲ್ಲಿ ಯೂಸ್ ಮಾಡ್ಕೊತ ಬರ್ಲಿಕ್ಕತ್ತಾರೆ. ಈ ಒಂದು ಸಿಂಧಿ ಜನ ಅಂತ ಹೆಸರು ಕೇಳಿರ್ತೀರಿ ನೀವು, ಅವರೆಲ್ಲ ಈ ರೈಸ್ನ ಭಾಳ ಯೂಸ್ ಮಾಡ್ತಾರೆ. ನಿಮ್ಮ ಒಂದು ಅವರು ಒಂದು ಬ್ಯೂಟಿಗೆ ಅಂದರೆ ಸ್ಕಿನ್ಗಾಗಲಿ ಹೇರ್ಸ್ಗಾಗಲಿ ತಿನ್ನೋಕ್ಕಂತ ನಾವು ಯೂಸ್ ಮಾಡೇ ಮಾಡ್ತೇವೆ, ನಿಮ್ಗೆ ಗೊತ್ತೇ ಇರುತ್ತೆ. ಡಯಟ್ ಕೂಡ ನೀವು ಇದನ್ನು ಆ್ಯಡ್ ಮಾಡ್ಕೋಬೋದು ರೀ. ಡಯಟನ್ನು ಕೂಡ ಈಗ ಹೇಳ್ತಿರ್ತಾರೆ ಅಕ್ಕಿ ತಿಂದರೆ ದಪ್ಪ ಆಗ್ತಾರೆ ಅಂತ, ಅನ್ನ ಉಂಡ್ರೆ ಹಾಗೇನಿಲ್ಲರಿ. ನೀವು ಯೂಸ್ ಮಾಡಿ ನೋಡ್ರಿ ಗೊತ್ತಾಗುತ್ತೆ. ನಾ ಇಲ್ಲಿ ಒಂದು ಪಾತ್ರೆ ತೊಗೊಂಡೇನಿ, ಪಾತ್ರೆ ಒಳಗೆ ಕರೆಕ್ಟ್ ಒಂದು ಗ್ಲಾಸ್ ನೀರು ಹಾಕೊಂಡೇನಿ. ನೀವು ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನಾ ಇಲ್ಲಿ ಒಂದು ಗ್ಲಾಸನ್ನ ನೀರು ಹಾಕೊಂಡು ನಿಮಗೆ ಅಳತೆ ಮಾಡಿ ತೋರಿಸ್ಲಿಕ್ಕತ್ತೀನಿ ಎಷ್ಟೆಷ್ಟು ತೊಗೊಳ್ಬೇಕಂತೇಳಿ. ಯಾಕಂದರೆ ಹಿಂದಿನ ವಿಡಿಯೋಳಗೆ ಎಲ್ಲರೂ ಕೇಳಿಕತ್ತರಿ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿರಿ, ಒಂದ್ಸರಿ ಕ್ಲಿಯರ್ ಆಗಿ ಹೇಳ್ರಿ, ಆಮೇಲೆ ಎಷ್ಟು ಕ್ವಾಂಟಿಟಿ ತೊಗೊಂಡಿರಿ ಅಂತ. ಸೊ ಹಾಗಾಗಿ ಇಲ್ಲಿ ಒಂದು ಗ್ಲಾಸ್ ನಾನು ನೀರನ್ನು ಹಾಕೊಂಡಿನಿ, ಜಾಸ್ತಿ ಹಾಕೊಂಡಿಲ್ಲ. ನಾ ಅದೇ ಹೇಳಿದೆ, ಬೇಕಾದ್ರೆ ನೀವು ಹೆಚ್ಚು ಕಡಿಮೆ ಮಾಡಿಕೊಂಡು ಕ್ವಾಂಟಿಟಿನೂ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದಾ. ಆಮೇಲೆ ಎರಡು ಸ್ಪೂನ್ ನಾ ಇಲ್ಲಿ ಅಕ್ಕಿ ಹಾಕೊಳಿಕತ್ತೀನಿ. ಅಕ್ಕಿ ಇಷ್ಟೊಂದು ಸೂಪರ್ ಆಗಿರುತ್ತೆ ಖರೇನ, ನಮ್ಮ ಒಂದು ಸ್ಕಿನ್ಗೆ, ನಮ್ಮ ಒಂದು ಹೇರ್ಸ್ಗೆ ಖರೇನ ಹಾವು ಹಾರ್ತೀರಿ ನೀವು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಂಗ್ರೀಡಿಯೆಂಟ್ಸ್ ಇಲ್ಲಿ ಮೆಂತ್ಯ ಕಾಳು. ಮೆಂತ್ಯ ಕಾಳು ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆಯೇ ಇಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ನಿಮಗೆ. ಇದನ್ನು ಡಯೆಟ್ ಒಳಗೆ ನಾವು ಯೂಸ್ ಮಾಡ್ತೀವಿ, ಹೇರ್ಗೆ ಯೂಸ್ ಮಾಡ್ತೀವಿ, ಆಮೇಲೆ ಸ್ಕಿನ್ಗೂ ಕೂಡ ನಾವು ಯೂಸ್ ಮಾಡ್ತೀವಿ. ಸ್ಕಿನ್ಗೆ ಯಾರು ಯೂಸ್ ಮಾಡಿಲ್ಲ ಇನ್ನೂರಿಗೆ ಯಾರಿಗೆ ಗೊತ್ತಿಲ್ಲ, ನಾ ಆಲ್ರೆಡಿ ಹಿಂದಿನ ವಿಡಿಯೋಳಗೆ ಶೇರ್ ಮಾಡೀನಿ. ಇಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಅದ, ಹೋಗಿ ನೀವು ನೋಡ್ಬೋದು. ಸೊ ಎಲ್ಲರೂ ಒಳ್ಳೆ ಒಳ್ಳೆ ಫೀಡ್ಬ್ಯಾಕ್ ಕೊಡ್ಲಿಕ್ಕತ್ತೀರಿ. ಇಲ್ಲಿ ಒಂದು ಮೆಂತ್ಯ ಕಾಳು ನಮ್ಮ ಹೇರ್ನ ಅಂದರೆ ನಮ್ಮ ಹೇರ್ ಬುಡ ಅಂದರೆ ನಮ್ಮ ಕೂದಲಿನ ಬುಡ ಏನಿರ್ತಲ್ಲ ಸ್ಟ್ರಾಂಗ್ ಮಾಡುತ್ತೆ, ಸಿಲ್ಕಿ ಶೈನಿ ಮಾಡುತ್ತೆ, ನಮ್ಮ ಕೂದಲನ್ನ ದಪ್ಪ ಮಾಡಲಿಕ್ಕೆ, ನಮ್ಮ ಕೂದಲು ಕಟ್ ಕಟ್ಟಾಗಿ ಬೀಳ್ತಿರ್ತಲ್ಲ ಅದನ್ನು ತಡೆ ಹಿಡೀಲಿಕ್ಕೆ ಇದು ಭಾಳ ಅಂದ್ರೆ ಭಾಳ ಸಹಾಯ ಮಾಡುತ್ತೆ. ಯಾವುದು ಮೆಂತ್ಯ ಕಾಳು, ಅದನ್ನು ಕೂಡ ನಾ ಇಲ್ಲಿ ಒಂದು ಸ್ಪೂನ್ ಹಾಕೊಂಡೇನಿ. ಸೊ ಇಲ್ಲಿ ಕ್ವಾಂಟಿಟಿ ನೋಡ್ಕೊಳ್ರಿ, ಹೇಳಿದೆ ನಿಮಗೆ ನಮ್ಮ ಒಂದು ಕೂದಲು ಸ್ಟ್ರಾಂಗ್ ಆಗುತ್ತೆ ರೀ, ಜಲ್ದಿನ ಉದುರೋದಿಲ್ಲ, ಆಮೇಲೆ ಕಟ್ ಕಟ್ಟಾಗಿ ಬೀಳೋದಿಲ್ಲ, ಆಮೇಲೆ ಡ್ಯಾಂಡ್ರಫ್ ಆಗೋಂಗಿಲ್ಲ, ಡ್ಯಾಮೇಜ್ ಆಗೋಂಗಿಲ್ಲ ಹೇರ್ಸ್ ಎಲ್ಲ ಮೆಂತ್ಯ ಕಾಳು ಹಾಕೋದ್ರಿಂದ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಗಸೆ ಬೀಜ ಅಂತ ಹೇಳ್ತೀವಿ, ಇದ್ರ ಚಟ್ನಿ ನಾವು ಮಾಡ್ತೀವಿ. ಇದನ್ನು ಕೂಡ ನಾನು ಡಯೆಟ್ ಒಳಗೆ ತೊಗೊಳ್ಬಹುದು, ಇದನ್ನು ಕೂಡ ನಾನು ಒಂದು ಒಳ್ಳೆ ಡಯಟಾಗಿ ಒಂದು ಒಳ್ಳೆ ಏನಪ್ಪ ಅದು ತೂಕ ವೇಟ್ ಲಾಸ್ ಅಂದರೆ ತೂಕನ ಕಡಿಮೆ ಮಾಡ್ಕೋಬೋದು ರೀ ಇದನ್ನು ತಿನ್ನೋದ್ರಿಂದ. ಅದರದ್ದು ಕೂಡ ನಾನು ಇಲ್ಲಿ ವಿಡಿಯೋನ ಶೇರ್ ಮಾಡೀನಿ, ಹಿಂದಿನ ಒಳಗೆ ಹೋಗಿ ನೋಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಅಗಸೆ ಬೀಜ ಅಂತ ಹೇಳ್ತಾರೆ, ಆಲ್ಸಿ ಅಂತ ಹೇಳ್ತಾರೆ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರೆ, ಇದನ್ನು ಹಾಕೋದ್ರಿಂದ ಇದನ್ನು ಕೂಡ ನಾನು ಇಲ್ಲಿ ಒಂದು ಸ್ಪೂನ್ ಹಾಕೀನಿ. ಇದನ್ನು ಹಾಕೋದ್ರಿಂದ ನಮ್ಮ ಕೂದಲು ಮ್ಯಾನೇಜಬಲ್ ಆಗ್ತಾವೆ ರೀ. ನೀವು ಕಂಡೀಷ್ನರ್ ಹಾಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ, ಇದು ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ, ಆಮೇಲೆ ನಿಮ್ಮ ಕೂದಲನ್ನು ಉದ್ದ ಬರಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಕರಿಬೇವು. ಕರಿಬೇವು ನಮಗೆ ಪ್ರಕೃತಿ ಮಾತೆ ಕೊಟ್ಟಂಥ ಒಂದು ಒಳ್ಳೆ ಫ್ರೀ ಆದಂಥ ಒಂದು ಒಳ್ಳೆ ಉಡುಗೊರೆ ರೀ. ಇದನ್ನು ಯೂಸ್ ಮಾಡಿಕೊಳ್ರಿ, ನಿಮ್ಮ ಕೂದಲು ಕಪ್ಪ ಆಗೋದಲ್ದೇ, ನಿಮ್ಮ ಕೂದಲು ದಪ್ಪ ಮತ್ತು ಉದ್ದ ಸ್ಟ್ರಾಂಗ್ ಆಗೋದಲ್ದೇ ನಿಮ್ಮ ಕೂದಲನ್ನು ಕಪ್ಪು ಮಾಡುವಂಥ ಕೆಲಸ ಕೂಡ ಇದು ಮಾಡುತ್ತೆ. ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡಿರಿ ಇದ್ರ ಬಗ್ಗೆ, ಅಂದರೆ ಈ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಭಾಳ ನಿಮಗೆ ಸಿಗ್ತಾವೆ. ಇಲ್ಲಿ ನಾನು ಭಾಳ ಹೇಳ್ಕೊತ ಕುಂತ್ರೆ ವಿಡಿಯೋ ಭಾಳ ಲಾಂಗ್ ಆಗುತ್ತಂತೆ, ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಸ್ವಲ್ಪ ಸ್ವಲ್ಪ ಹೇಳೀನಿ. ಸೊ ಇಷ್ಟಾದರೂ ಹೇಳಲೇಬೇಕಂದ್ರೆ, ಇಲ್ಲಾಂದರೆ ನಿಮ್ಗೆ ಗೊತ್ತಾಗಂಗಿಲ್ಲ, ಯಾಕಂದರೆ ಎಲ್ಲರಿಗೂ ಗೂಗಲ್ ಸರ್ಚ್ ಮಾಡ್ಕೊತ ಕುಂದ್ರಾಕಾಗಂಗಿಲ್ಲ, ಅಷ್ಟೊಂದು ಟೈಮ್ ಇರೋಂಗಿಲ್ಲ. ಸೊ ಇವಾಗ ಟೈಮ್ ಜಾಸ್ತಿ ಇರೋಂಗಿಲ್ಲ ಅಂತೇಳಿ ನಾವೇನು ಮಾಡ್ತೀವಿ, ಕೆಮಿಕಲ್ಯುಕ್ತವಾದಂಥ ಪ್ರಾಡಕ್ಟ್ನೇ ತೊಗೊಂಡು ನಮ್ಮೆಲ್ಲ ನಾವು ಯೂಸ್ ಮಾಡ್ಕೊಂಬಿಡ್ತೀವಿ. ಸೊ ಆ ಥರ ಎಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ. ಇಲ್ಲಿ ಜಸ್ಟ್ ಒಂದು 5 ರಿಂದ 6 ನಿಮಿಷ ಆಗುತ್ತೆ ನಿಮಗೆ ಈ ಒಂದು ರೆಸಿಪಿನ ತಯಾರು ಮಾಡಲಿಕ್ಕೆ, ಈ ಒಂದು ನೀರನ್ನು ತಯಾರು ಮಾಡಲಿಕ್ಕೆ. ಸೊ ನೀವು 1000 ರೂಪಾಯಿ ಖರ್ಚು ಮಾಡಿ ಅದು ಕೆಮಿಕಲ್ಯುಕ್ತ ಒಂದು ಪ್ರಾಡಕ್ಟ್ ತಂದು ಅದನ್ನು ಯೂಸ್ ಮಾಡಿ ಅದು ರಿಯಾಕ್ಷನ್ ಆಗಿ ಏನೋ ಒಂದಾಗಿ ಅದಕ್ಕೆ ಲಕ್ಷಗಟ್ಟಲೆ ದುಡ್ಡು ಹಾಕೋ ಬದಲು ಈ ಥರ ಜಸ್ಟ್ ಒಂದು 5 ರಿಂದ 10 ನಿಮಿಷ ಟೈಮ್ ತಗೋರಿ, ಸ್ಪೇರ್ ಮಾಡ್ಕೋರಿ, ಅದನ್ನು ಇಲ್ಲಿ ಯೂಸ್ ಮಾಡಿಕೊಂಡು ಈ ವಾಟರ್ನ ಅಂದರೆ ಈ ಒಂದು ನೀರನ್ನು ನೀವು ರೆಡಿ ಮಾಡ್ಕೊಳ್ಬೋದು. ಇದನ್ನು ವಾರಾನುಗಟ್ಟಲೆ ನೀವು
ಫ್ರಿಜ್ ಒಳಗೆ ಸ್ಟೋರ್ ಮಾಡ್ಬೋದು, ಏನೂ ಆಗಂಗಿಲ್ಲ ರೀ, ಕೆಡೋದಿಲ್ಲ. ಆಮೇಲೆ ಈ ಒಂದು ನೀರನ್ನು ಯೂಸ್ ಮಾಡೋ ಸಲುವಾಗಿ, ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ, ನಿಮ್ಮ ಕೂದಲು ಉದ್ದ ಬರ್ತಾವೆ, ನಿಮ್ಮ ಕೂದಲು ದಪ್ಪ ಬರ್ತಾವೆ, ನಿಮ್ಮ ಒಂದು ಹೇರ್ ರೂಟ್ಸ್ ಅಂತ ಹೇಳ್ತಾರೆ ಬೇರ್ ಅದು ಗಟ್ಟಿಗೊಳ್ಳುತ್ತೆ ರೀ. ಆಮೇಲೆ ಇದ್ರೊಳಗೆ ನಾ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿನಿ, ಸೊ ಲಾಸ್ಟ್ ತನಕ ನೋಡಿರಿ, ಅದಕ್ಕೆ ಹೇಳಿಕತ್ತಿ ಸ್ಕಿಪ್ ಮಾಡೋ ಎಂಡ್ ತನಕ ನೋಡಿರಿ. ನೀವು ಸ್ಕಿಪ್ ಮಾಡಿ ನೋಡಿದ್ರಪ್ಪ ಅಂದರೆ ಎಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿವಿ, ಎಲ್ಲಿ ಏನೇನು ಹಾಕಿವಿ ಅಂತ, ಆಮೇಲೆ ಯಾವ ಥರ ಇದನ್ನು ಯೂಸ್ ಮಾಡ್ಬೇಕು, ಯಾವಾಗ ಯಾವಾಗ ಯೂಸ್ ಮಾಡ್ಬೇಕು ಏನೂ ಗೊತ್ತಾಗಂಗಿಲ್ಲ. ಮತ್ತು ಆಮೇಲೆ ಕಮೆಂಟ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನೀವು ಫುಲ್ ವಿಡಿಯೋ ನೋಡಿದ್ರಪ್ಪ ಅಂತಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇದನ್ನು ಚಲೋತ್ನಂಗೆ ಕುದಿಸ್ಕೋರಿ, ಒಂದು 5-8 ನಿಮಿಷ ಕುದಿಸ್ಕೋರಿ ಚಲೋತ್ನಂಗೆ. ಅಂದರೆ ನೀವು ಕುದಿಸಿದ್ರಪ್ಪ ಅಂತಂದರೆ ಇದ್ರ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಗಟ್ಟಿ ಪದಾರ್ಥ ಅದಾವೆ. ಈ ಮೆಂತ್ಯ ಕಾಳು, ಆಮೇಲೆ ಫ್ಲ್ಯಾಕ್ಸ್ ಸೀಡ್ ಅಂತ ಹೇಳಿದ್ವಿ, ಅಗಸೆ ಬೀಜ, ಇವೆಲ್ಲ ಸ್ವಲ್ಪ ಗಟ್ಟಿ ಪದಾರ್ಥ ಅನ್ನಿಸ್ತವೆ. ಸೊ ಹಂಗಾಗಿ ಆಮೇಲೆ ಅಕ್ಕಿ ರೀ, ಅಕ್ಕಿ ನಮ್ಮ ಹೇರ್ನ ಶೈನಿಂಗ್ ಮಾಡೋದ್ರೊಳಗೆ ಎತ್ತಿದ ಕೈ ರೀ. ಸೊ ನೀವು ಜಸ್ಟ್ ಮುಖಕ್ಕೆ ಸ್ಪ್ರೇ ಮಾಡಿರಿ ಅಕ್ಕಿ ಒಂದು ನೀರು, ನಿಮ್ಮ ಮುಖ ಹೆಂಗೆ ಟ್ರಾನ್ಸ್ಫರ್ ಪಳ ಪಳ ಅಂತ ಹೊಳೆಯುತ್ತೀರಿ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಸಣ್ಣ ಸಣ್ಣ ಒಳ್ಳೆ ಒಳ್ಳೆ ಒಂದು ಟಿಪ್ಸ್ಗಳನ್ನ ಕೊಡ್ತಿರ್ತೀನಿ, ಹಾಗಾಗಿ ನೀವು ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ. ಈಗ ಬೇರೆ ವಿಡಿಯೋ ಎಲ್ಲ ನೋಡುವಾಗ ನೀವು ಜಸ್ಟ್ ಈ ಅಕ್ಕಿ ಒಂದು ನೀರನ್ನು ಯೂಸ್ ಮಾಡ್ರಿ ಅಂತ ಹೇಳಲಿಕ್ಕೆ ಒಂದು ದೊಡ್ಡ ವಿಡಿಯೋ ಮಾಡಿರ್ತಾರೆ. ಸೊ ನನ್ನ ವಿಡಿಯೋ ಒಳಗೆ ಹಾಗಲ್ಲ, ನೀವು ಜಸ್ಟ್ ಇಲ್ಲಿ ಹೇರ್ಸ್ಗೆ ಅಷ್ಟೇ ಅಲ್ಲ, ಕೂದಲಕ್ಕೆ ಅಷ್ಟೇ ಅಲ್ಲ, ನಿಮ್ಮ ಸ್ಕಿನ್ಗೆ ನಿಮ್ಮ ಒಂದು ಹೆಲ್ತ್ಗೆ ಸಂಬಂಧಿಸಿದ ಸಣ್ಣ ಸಣ್ಣ ಟಿಪ್ಸ್ ಸಹಿತ ಸಿಗ್ತಿರ್ತಾರೆ. ಸೊ ಹಾಗಾಗಿ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ. ನಾ ಇಲ್ಲಿ ಚಾ ಪುಡಿ ಹಾಕೊಂಡಿನಿ. ಚಾ ಪುಡಿ ಯಾರಿಗೆ ಒಂದು ಕೂದಲಲ್ಲಿ ಶೈನಿಂಗ್ ಇರಂಗಿಲ್ಲ ನೋಡಿರಿ, ಅಂದರೆ ಹೊಳಿತಿರಲ್ಲ, ಅವರು ಇದನ್ನು ಯೂಸ್ ಮಾಡ್ಕೊಬೋದು. ಅದನ್ನು ಕೂಡ ನಾನು ಇಲ್ಲಿ ಒಂದು ಸ್ಪೂನ್ ಹಾಕೊಂಡು ಚಲೋತ್ನಂಗೆ ಎಲ್ಲನೂ ಕುದಿಸ್ಕೊಳ್ರಿ. ಇದ್ರದ್ದು ಒಂದು ಡಕ್ಕನ್ ಮುಚ್ಕೊಂಡು ಒಂದು 7-8 ನಿಮಿಷ ಆಗುತ್ತೆ ರೀ, ಯಾಕಂದ್ರೆ ಇದ್ರ ಅಕ್ಕಿ ಹಾಕಿವೆಲ್ಲ ಸ್ವಲ್ಪ ಗಟ್ಟಿ ಪದಾರ್ಥ ಇರೋದರಿಂದ ಸ್ವಲ್ಪ ಜಾಸ್ತಿನೇ ಟೈಮ್, ಅಂದರೆ ಜಾಸ್ತಿ ಅಂದರೆ ಒಂದು 7-8 ನಿಮಿಷ. ನೀವೇನು ರೀ ಜಸ್ಟ್ ಅದನ್ನು ಹಾಕಿಟ್ಟು ಒಂದು 2 ರೌಂಡ್ ಮನೆಯೊಳಗೆ ಹೊಡಿಯೋ ತನಕ, ಒಂದು 2 ರೌಂಡ್ ಅಡ್ಡಾಡೋ ತನಕ ಅಂತಂದ್ರೆ ಅದು ಮುಗಿದು ಹೋಗಿರುತ್ತೆ. ಸೊ ಅಷ್ಟೇನು ಟೈಮ್ ಏನು ಇಲ್ಲಿ ತೊಗೊಳ್ಳೋದಿಲ್ಲ ಇದು, ಯಾಕಂದರೆ ಇಲ್ಲಿ 1000 ರೂಪಾಯಿ ಲಕ್ಷಗಟ್ಟಲೆ ನಾವು ಖರ್ಚು ಮಾಡೋದನ್ನು ನಿಲ್ಲಿಸ್ಬೇಕಪ್ಪ ಅಂತಂದರೆ ಇದನ್ನು ನೀವು ಮಾಡಲೇಬೇಕಾಗುತ್ತೆ ರೀ. ಸೊ ಹಾಗಾಗಿ ಇದು ಭಾಳ ಬೆನಿಫಿಟ್ಸ್ ಅದಾವೆ ರೀ. ಸೊ ಅದು ಯೂಸ್ ಆಗಲಿಲ್ಲ ಅಂತ ಹಿಂಗೆ ಹಾಕೋದಲ್ರಿ, ಮೊದಲಾದರೂ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದಾವಂತ ಒಂದ್ಸರಿ ನೋಡಿರಿ ಚಂದಂಗೆ, ಆಮೇಲೆ ಒಂದು ಕಮೆಂಟ್ಸ್ ಮಾಡಿರಿ ನಿಮ್ಮ ಇಷ್ಟ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡಿ. ಯಾಕೆ ಸುಮ್ಮನೆ ಬೇರೆ ಬೇರೆ ಕಮೆಂಟ್ಸ್ನ ಏನೇನೋ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿರುತ್ತೆ. ಹಾಗಾಗಿ ನಾನು ಇಲ್ಲಿ ತೊಗೊಂಡು ಬಂದಿರ್ತೀನಿ. ಸೊ ಇದನ್ನೆಲ್ಲ ಚಲೋತ್ನಂಗೆ ನಾನು ಕುದಿಸ್ಕೊಂಡೆ, ನಿಮಗೆ ನೋಡ್ತಿರ್ಬೋದು ಇಲ್ಲಿ ಜೆಲ್ ಫಾರ್ಮ್ ಒಳಗೆ ಬಂದದ ರೀ ಇದು. ಇದನ್ನು ಏನು ಮಾಡಬೇಕಪ್ಪ ಅಂತಂತಂದರೆ ನೀವು ಹೆಂಗೆ ಯೂಸ್ ಮಾಡಬೇಕಂತಂದರೆ, ಈ ಜಸ್ಟ್ ಈ ಒಂದು ವಾಟರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ರೀ ಸಿಲ್ಕಿ ಶೈನಿ ಬರುತ್ತೆ, ಆಮೇಲೆ ಕೂದಲು ಉದುರೋದು ಮೇನ್ ಇಲ್ಲಿ ನಿಲ್ಲುತ್ತೆ, ಆಮೇಲೆ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ. ಇದ್ರೊಳಗೆ ನಾ 2 ಭಾಗ ಮಾಡೀನಿ, ಅದು ಸ್ವಲ್ಪ ವಿಡಿಯೋ ಕಟ್ ಆಗಿಬಿಟ್ಟಿದೆ ರೀ. ಸೊ ಹಾಗಾಗಿ 2 ಭಾಗ ಮಾಡೀನಿ. ನಿಮಗೆ ಎಷ್ಟು ಬೇಕು ನೋಡ, ಶಾಂಪು ಯಾವ ರೀತಿ ಮಾಡ್ತೀರಿ, ಒಂದು 2 ಸ್ಪೂನ್ ಒಂದು ಬಟ್ಲಕ್ಕೆ ಬೇರೆ ಬಟ್ಲಕ್ಕೆ ತೊಗೊಂಡು ಅದ್ರಾಗ ಶಾಂಪು ನಿಮ್ಮ ಫೇವ್ರೇಟ್ ಶಾಂಪು ಯಾವುದಾದ್ರು ಇದ್ರೆ ಆ್ಯಡ್ ಮಾಡಿರಿ. ಇಲ್ಲಾಂದರೆ ನಾ ಮುಂದೆ ಬರುವಂಥ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಮನೆಯೊಳಗೆ ಹರ್ಬಲ್ ಶಾಂಪು ಯಾವ ಥರ ರೆಡಿ ಮಾಡೋದಂತ ತೊಗೊಂಡು ಬರ್ಲಿಕ್ಕತ್ತೀನಿ. ಸೊ ಬೇಕಂದರೆ ನೀವು ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೋಬೋದು. ನಾ ಅಂದರೆ ಈಗ ಸದ್ಯಕ್ಕೆ ನಾನಿಲ್ಲಿ ಮಾರ್ಕೆಟಿಂದ ಅಂದರೆ ಹೊರಗಡೆ ಸಿಗುವಂಥ ಶಾಂಪುನ ಇಲ್ಲಿ ಆ್ಯಡ್ ಮಾಡೀನಿ. ಸೊ ಇದನ್ನು ಹಾಕ್ಕೊಂಡೆ ನೀವು ಶಾಂಪು ರೀತಿ ಇದನ್ನು ಯೂಸ್ ಮಾಡ್ಕೋಬೋದು. ಶಾಂಪು ಯಾವಾಗ ಯಾವಾಗ ಯೂಸ್ ಮಾಡ್ತೀರಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದು ಬಂದುಬಿಟ್ಟು ಇನ್ನೊಂದು ದೊಡ್ಡದು ಬೌಲ್ ಒಳಗದಲ್ಲಿ ದೊಡ್ಡ ಬಟ್ಟಲ್ದೊಳಗೆ ಅದನ್ನು ನೀವು ಜಸ್ಟ್ ಕಾಟನಿಂದ ಅಥವಾ ಸ್ಪ್ರೇಯಿಂದ ಹೆಂಗಾದರೂ ಹಚ್ಕೊಳ್ಬೋದು, ನಡೀತದೆ. ಹಚ್ಕೊಂಡು ನೀವು ಮಾರ್ಕೆಟ್ ಶಾಪಿಂಗ್ ಎಲ್ಲ ಕಡೆನೂ ಅಡ್ಡಾಡ್ಬೋದು, ಆಫೀಸ್ ಅದು ಎಲ್ಲ ಕಡೆ ಹೋಗ್ಬೋದು. ಅದು ನಿಮಗೆ ಒಂಥರ ಹಿಂಗೆ ಅಂಟಂಟ್ ಅನ್ಸೋದು ಹಾಗೆಲ್ಲ ಏನು ಅನ್ಸಂಗಿಲ್ಲ ರೀ. ಈ ಒಂದು ನೀರು ಜಸ್ಟ್ ಈ ಒಂದು ನೀರನ್ನು ಯೂಸ್ ಮಾಡಿರಿ. ನೀವು ಯಾವ ಎಣ್ಣೆ ಹಚ್ಚೋದು ಬೇಡ, ಯಾವ ಶಾಂಪು ಚೇಂಜ್ ಮಾಡೋದು ಬೇಡ. ಎಣ್ಣೆ ಹಚ್ಚದೇನೆ ಶಾಂಪು ಚೇಂಜ್ ಮಾಡಿದೇನೆ ನಿಮಗೆ ಸೂಪರ್ ಆಗಿರುವಂಥ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಖರೇನ ಹೌ ಹಾರ್ತೀರಿ ನೀವು, ಅಷ್ಟೊಂದು ಒಂದು ರೀಗ್ರೋತ್ ಆಗಲಿಕ್ಕೆ ಸ್ಟಾಪ್ ಆಗುತ್ತೆ. ಆಮೇಲೆ ರೀಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹೇರ್ ಫಾಲ್ ಸ್ಟಾಪ್ ಆಗುತ್ತೆ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ. ಎಲ್ಲರೂ ನಮಸ್ಕಾರ, ಜೈ.